हाय मक्कले, गुड आफ्टरनून। निम्मेल्लरिगू इंदिन विज्ञान पाठक्के स्वागत। मक्कले मक्कले, इवत्तेल्ल विशेष अल्वा? विशेष दिन इवत्तु। हनुमान जयंति बेरे इदे, नाळे नाडिद्दु रजा बेरे इदे अल्वा? एल्ल खुशि खुशियागिर्तीरल्वा? ई समयदल्लि एनु माडक्के नीवु? नम्म सौरव्यूहदल्लि एनेनिदे अंतेल्ल स्वल्प तिळ्कोबेकल्वा? ಆಕಾಶದತ್ತ ನೋಡಿ, ಕೆಲವು ಪುಸ್ತಕ ಓದಿ, ಇವೆಲ್ಲ ತಿಳ್ಕೊಬೇಕು ವಿಷಯಗಳು ಅಲ್ವಾ? ಮತ್ತೆ ಹಿಂದಿನ ತರಗತಿಯಲ್ಲಿ ನಮಗೆ ಮೇಡಮ್ನವ್ರು ಏನು ಕಲಿಸ್ತಾ ಇದ್ರು, ಯಾವ್ಯಾವ ಗ್ರಹಗಳಿದೆ ಅಂತೆಲ್ಲ ಹೇಳ್ಕೊಟ್ಟರು. ಇವಾಗ ಒಂದೊಂದು ಗ್ರಹದ ಬಗ್ಗೆನೂ ಅವ್ರು ಇನ್ನೂ ವಿವರವಾಗಿ ನಿಮಗೆ ತಿಳಿಸ್ಕೊಡ್ತಾರೆ. ಮಕ್ಕಳೇ, ಗಮನ ಇಟ್ಟು ಕೇಳಿ. ಹಾಯ್ ಮಕ್ಕಳೇ, ಗುಡ್ ಆಫ್ಟರ್ನೂನ್. ಎಲ್ಲರೂ ನಾಳೆ ರಜೆ ಇದೆ ಅಂತ ತುಂಬ ಖುಷಿಯಲ್ಲಿದ್ದೀರಲ್ವಾ? ಇದೊಂದು ಸೌರವ್ಯೂಹದ ಒಂದು ನಾಲ್ಕು ಗ್ರಹದ ಬಗ್ಗೆ ತಿಳಿದುಕೊಂಡು ಹೋಗ್ಬಿಡೋಣ, ಸರಿನಾ? ತಿಳ್ಕೊಳ್ಳೋಣವಾ ಒಂದೊಂದೇ ಗ್ರಹದ ಬಗ್ಗೆ ಮಕ್ಕಳೇ. ಅದಕ್ಕಿಂತ ಮುಂಚೆ ನಾವು ಹೋದ ತರಗತಿಯಲ್ಲಿ ಯಾವೆಲ್ಲ ಅಂಶಗಳನ್ನ ಕಲ್ತಿದ್ವಿ, ಸೌರವ್ಯೂಹ ಅಂದ್ರೆ ಏನು ಅನ್ನೋದನ್ನ ಕಲ್ತಿದ್ವಿ ಅಲ್ವಾ? ಆಕಾಶ ಕಾಯಗಳು ಸೂರ್ಯನ ಸುತ್ತ ಸುತ್ತೋದನ್ನ, ಎಂಟು ಗ್ರಹಗಳು ಸೂರ್ಯನ ಸುತ್ತ ಸುತ್ತುವ ಒಂದು ವ್ಯವಸ್ಥೆಯನ್ನ ನಾವು ಸೌರವ್ಯೂಹ ಅಂತ ಹೇಳ್ತಿದ್ವಿ. ಹಾಗೇನೆ ಸೂರ್ಯನ ಬಗ್ಗೆ ಕೂಡ ತಿಳ್ಕೊಂಡಿದ್ವಿ ಅಲ್ವಾ? ಸೂರ್ಯನಲ್ಲಿ ಏನೇನಿದೆ, ಸೂರ್ಯ ಯಾವ್ದರಿಂದ ಮಾಡಲ್ಪಟ್ಟಿದ್ದಾನೆ, ಹೈಡ್ರೋಜನ್ ಮತ್ತೆ ಹೀಲಿಯಂ ಅನಿಲಗಳಿಂದ ಮಾಡಿದಂತ ಬಿಸಿ ಚೆಂಡಾಗಿದ್ದಾನೆ, ಇದ್ರ ಬಗ್ಗೆ ಕೂಡ ಕಲ್ತಿದ್ವಿ. ಹಾಗೇನೆ ಈ ಸೂರ್ಯನ ಆಸ್ಥಾನದಲ್ಲಿ ಯಾರ್ಯಾರೆಲ್ಲ ಇರ್ತಾರೆ, ಯಾವ್ಯಾವ ಸಾಮ್ರಾಜ್ಯ ಗ್ರಹಾಧಿಪತಿಗಳೆಲ್ಲ ಇದ್ದಾರೆ ಅಂತ ಹೇಳಿದ್ದೆ. ಹೌದು, ಅದಕ್ಕೊಂದು ಹಾಡು ಕೂಡ ಹೇಳ್ಕೊಟ್ಟಿದ್ದೆ, ನೆನಪಿದೆಯಾ? ಹಾಡು ಬರ್ಕೊಂಡಿದ್ದೀರಾ? ಬುಗುರಿಯ ಆಟ, ಶುಕಗಳ ನೋಟ, ಭೂರಿಯ ಊಟ, ಆ ಹಾಡು ಕೂಡ ನಾವು ಕಲ್ತಿದ್ವಿ ಅಲ್ವಾ? ಇವತ್ತು ಅಲ್ಲಿ ಫಸ್ಟ್ ಏನಿತ್ತು, ಬುಗುರಿಯ ಆಟ ಅಂತ ಇತ್ತು ಅಲ್ವಾ? ಆ ಬುಗುರಿಯ ಆಟ ಮೊದಲನೇ ಅಕ್ಷರ ಯಾವ್ದು ಬರುತ್ತೆ? ಭೂ ಬರುತ್ತೆ. ಹಾಗೆ ಸೂರ್ಯದಿಂದ ಮೊದಲೇ ಇರುವಂತ ಗ್ರಹ ಯಾವುದು ಈಗ ತಿಳ್ಕೊಳ್ಳೋಣ. ಈಗ ಸೂರ್ಯನ ಸಾಮ್ರಾಜ್ಯಕ್ಕೆ ಹೋಗಿ ತಿಳ್ಕೊಳ್ಳೋಣ. ನಿಮ್ ಮುಂದೆ ಸೂರ್ಯ ರಾಜ ಇದ್ದಾನೆ, ಹಾಗೆ ಅವನ ಗ್ರಹಾಧಿಪತಿಗಳೆಲ್ಲರೂ ಇದ್ದಾರೆ. ಒಂದೊಂದೇ ಗ್ರಹದ ಬಗ್ಗೆ ತಿಳ್ಕೊಳ್ಳೋಣ. ಮೊದಲೇದಾಗಿ ನೋಡಿ, ಬುಧ ಗ್ರಹ ಎದ್ನಿತ್ಕೊಂಡು ಸಭೆಗೆ ನಮಸ್ಕಾರ ಮಾಡ್ತಾ ಇದೆ. ನೀವು ಯಾವುದೇ ಸಭೆಯಲ್ಲಾಗಿರ್ಬೋದು, ಯಾವುದೇ ಭಾಷಣಕ್ಕಾಗಿರ್ಬೋದು, ಮೊದಲೇದಾಗಿ ಎಲ್ರಿಗೂ ವಂದಿಸ್ತೀರಾ ಅಲ್ವಾ? ಅದೇ ರೀತಿಯಲ್ಲಿ ಇಲ್ಲಿ ಬುಧ ಗ್ರಹ ಕೂಡ ಎಲ್ರಿಗೂ ನಮಸ್ಕಾರವನ್ನ ಮಾಡ್ತಾ ಇದೆ. ನಮಸ್ಕಾರ, ನಾನು ಬುಧ ಗ್ರಹ. ಬುಧ ಗ್ರಹಕ್ಕೆ ಮಕ್ಕಳೇ ಇಂಗ್ಲಿಷ್ನಲ್ಲಿ ಮರ್ಕ್ಯೂರಿ ಪ್ಲಾನೆಟ್, ಪ್ಲಾನೆಟ್ ಅಂದ್ರೆ ಗ್ರಹ, ಬುಧಕ್ಕೆ ಮರ್ಕ್ಯೂರಿ ಅಂತ ಕರಿತೀವಿ, ಸರಿನಾ? ಈ ಬುಧ ಗ್ರಹ ತನ್ನ ಲಕ್ಷಣಗಳು ಏನೇನಿದೆ, ತನ್ನ ಗುಣಲಕ್ಷಣಗಳು ಏನಿದೆ, ತನ್ನಲ್ಲಿ ಏನಿದೆ ಅನ್ನೋದನ್ನ ಹೇಳುತ್ತೆ, ಸರಿನಾ? ತಿಳ್ಕೊಳ್ಳೋಣ, ಬನ್ನಿ ಅದ್ರ ಬಾಯಲ್ಲೇ ಕೇಳೋಣ. ನಾನು ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿರುವಂತ ಸಾಮ್ರಾಜ್ಯ ಮಕ್ಕಳೇ, ಇದು ಸೂರ್ಯನಿಗೆ ಅತಿ ಹತ್ತಿರದಲ್ಲಿರುವಂತ ಸಾಮ್ರಾಜ್ಯ. ಎಲ್ಲ ಒಂದು ಗ್ರಹಗಳಿಗೆ ಹೋಲಿಸಿದ್ರೆ ಇದು ಸೂರ್ಯನಿಗೆ ಅತಿ ಹತ್ತಿರದಲ್ಲಿದೆ. ಇದು ಹತ್ತಿರದಲ್ಲಿರುವಂತ ಗ್ರಹವಾಗಿದೆ, ಮೊದಲೇ ಗ್ರಹ. ಇದು 57.91 ಮಿಲಿಯನ್ ಕಿಲೋಮೀಟರ್, 57.91 ಮಿಲಿಯನ್ ಕಿಲೋಮೀಟರ್, ತುಂಬಾ ದೂರದಲ್ಲೇ ಇದೆ, ಆದ್ರೆ ಹತ್ತಿರವಾಗಿರುವಂತಹ ಗ್ರಹ ಇದಾಗಿದೆ. ಸೂರ್ಯನಿಂದ ಮೊದಲೇ ಇರುವಂತಹ ಗ್ರಹ ಆಗಿದೆ. ಇದು ಸೂರ್ಯನಿಗೆ ಹತ್ತಿರದಲ್ಲಿ ಇರೋದ್ರಿಂದ ಮಕ್ಕಳೇ ಇದು ಬಿಸಿಯಾಗಿದೆ. ಇದರ ಒಂದು ಭಾಗ ಯಾವಾಗ್ಲೂ ಬಿಸಿಯಾಗಿರುತ್ತೆ. ಇದು ಶುಷ್ಕ ವಾತಾವರಣ ಅಂತ ಅಂದ್ರೆ ಒಂಥರ ಒಣ ಹವೆ, ಬಿಸಿ ಬಿಸಿ ಆದಂತ ಹವೆ ವಾತಾವರಣವನ್ನ ಹೊಂದಿದೆ. ಇಲ್ಲಿ ನೀರು ಕೂಡ ಇಲ್ಲ, ಹಾಗೆ ಇದಕ್ಕೆ ಯಾವುದೇ ರೀತಿ ಚಂದ್ರಗಳು ಇಲ್ಲ. ಚಂದ್ರ ಅಂದ್ರೆ ಮತ್ತೇನಿಲ್ಲ ಮಕ್ಕಳೇ, ಗ್ರಹಗಳಿಗೆ ಗ್ರಹಗಳ ಸುತ್ತ ಅದಕ್ಕಿಂತ ಚಿಕ್ಕದಾಗಿರುವಂತಹ ಅಂದ್ರೆ ದ್ರವ್ಯರಾಶಿಯಲ್ಲಿ ಚಿಕ್ಕದಾಗಿರುವಂತಹ ಒಂದು ಆಕಾಶಕಾಯ, ಅದರನ್ನ ಸುತ್ತ ಹಾಕೋದಕ್ಕೆ, ಅದರನ್ನ ಸುತ್ತುವುದಕ್ಕೆ ಉಪಗ್ರಹ ಅಥವಾ ಚಂದ್ರ ಅಂತ ಹೇಳ್ತೀವಿ. ನಮ್ಮ ಭೂಮಿಗೆ ಚಂದ್ರ ಇದಾನೆ ಅಲ್ವಾ, ಹಾಗೆ ಮಂಗಳ ಗ್ರಹಕ್ಕೂ ಬೇರೆದಿದೆ, ಅದು ಮುಂದೆ ಕಲಿಯೋಣ. ಉಪಗ್ರಹ ಚಂದ್ರ ಅಂತ ಹೆಸರುಗಟ್ಟಿದೀವಿ ಭೂಮಿಯ ನೈಸರ್ಗಿಕ ಉಪಗ್ರಹ. ನೈಸರ್ಗಿಕ ಉಪಗ್ರಹ ಏನು ಅನ್ನೋದನ್ನ ನೀವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ತೀರಾ, ಸರಿನಾ? ಇದಕ್ಕೆ ಆ ರೀತಿಯಾದಂತ ಯಾವುದೇ ಉಪಗ್ರಹಗಳು ಚಂದ್ರರು ಇಲ್ಲ, ಸರಿನಾ? ಹಾಗೆ ಮಕ್ಕಳೇ ಇದು ಇದರಲ್ಲಿ ಸೂರ್ಯನಿಗೆ ಒಂದು ಭಾಗ ಮುಖ ಮಾಡ್ಕೊಂಡಿರೋದ್ರಿಂದ ಆ ಭಾಗ ತುಂಬಾ ಬಿಸಿಯಾಗಿರುವಂತ ಪ್ರದೇಶವಾಗಿದೆ ಆ ಒಂದು ಭಾಗ. ಅದರ ಹಿಂದ್ಗಡೆ ಇರೋದು, ಅದರ ಹಿಂದೆ ಬರುವಂತಹ ಪ್ರದೇಶವು ಇನ್ನೊಂದು ಭಾಗ ತುಂಬಾ ತಣ್ಣಾಗಿದೆ, ತುಂಬಾ ಅಂದ್ರೆ
ತುಂಬಾನೇ ತಣ್ಣಗಿದೆ. ಇದರಲ್ಲಿ ಯಾವುದೇ ರೀತಿಯ ವಾತಾವರಣ ಕೂಡ ಇಲ್ಲ. ವಾತಾವರಣ ಅಂದ್ರೆ ಶುಷ್ಕ, ಒಂಥರ ಒಣ ಹವೆಯ ವಾತಾವರಣ, ಶುಷ್ಕ ವಾತಾವರಣ ಅಷ್ಟೇ. ಅದು ಬಿಟ್ಟರೆ ಭೂಮಿಯ ತರ ಆಗ್ಲಿ, ಬೇರೆ ಗ್ರಹಗಳ ತರ ಆಗ್ಲಿ, ವಾತಾವರಣ ಅನ್ನೋದು ಇಲ್ಲ. ಸರಿನಾ? ಹಾಗೆ ಅದರಿಂದ ಇದರಲ್ಲಿ ಯಾವುದೇ ಜೀವಿಗಳು ವಾಸಿಸೋಕ್ಕೂ ಆಗೋದಿಲ್ಲ. ಇದು ಮಕ್ಕಳೇ ಸೂರ್ಯನನ್ನ ಸುತ್ತಲಿಕ್ಕೆ, ಸೂರ್ಯನನ್ನ ಪರಿಭ್ರಮಣೆ ಮಾಡಲಿಕ್ಕೆ ಎಷ್ಟು ದಿನ ತೆಗೆದುಕೊಳ್ಳುತ್ತೆ? 88 ಭೂ ದಿನಗಳನ್ನ ತೆಗೆದುಕೊಳ್ಳುತ್ತಂತೆ. ಈ ಭೂ ದಿನಗಳು ಅಂದ್ರೆ ಈಗ ಭೂಮಿ ಒಂದು ಕಾಲು ಭಾಗ ಸುತ್ತೋರೊತ್ತಿಗೆ, ನಾವು ಭೂಮಿಗೆ ಬುಧ ಗ್ರಹವನ್ನ ಹೋಲಿಸಿ ನೋಡಿದಾಗ, ಭೂಮಿ ಸುತ್ತುವಿಕೆ ಮತ್ತೆ ಬುಧ ಗ್ರಹ ಸುತ್ತುವುದನ್ನ ಹೋಲಿಸಿ ನೋಡಿದಾಗ, ಭೂಮಿ ಒಂದು ಕಾಲು ಭಾಗ ಹೋಗೋದ್ರೊಳಗೆ ಬುಧ ಗ್ರಹ ಸೂರ್ಯನನ್ನ ಒಂದು ಸುತ್ತು ಸುತ್ತಿರುತ್ತೆ. ಅಂದ್ರೆ 3 ತಿಂಗಳಲ್ಲಿ ಅದೊಂದು ಸುತ್ತು ಬಂದ್ಬಿಟ್ಟಿರುತ್ತೆ. 88 ದಿನ ಅಂದ್ರೆ ಹೆಚ್ಚು ಕಡಿಮೆ 3 ತಿಂಗಳಲ್ಲಿ ಅದು ಸುತ್ತಿರುತ್ತೆ. ಭೂಮಿಗೆ ಒಂದು ವರ್ಷಕ್ಕೆ 12 ತಿಂಗಳಿರುತ್ತೆ ಅಲ್ವಾ? ಅಂದ್ರೆ 365 ದಿನಗಳಿರುತ್ತೆ. ಆ 365ರಲ್ಲಿ 88 ದಿನಗಳೊಳಗೆ ಬುಧ ಗ್ರಹಕ್ಕೆ ಸೂರ್ಯನನ್ನ ಒಂದು ಸುತ್ತು ಹಾಕಾಗಿರುತ್ತೆ. ಅಂದ್ರೆ ಭೂಮಿ ಆವಾಗ ಒಂದು ಕಾಲ್ ಭಾಗ ಅಷ್ಟೇ ಕ್ರಮಿಸಿರುತ್ತೆ. ಸರಿನಾ? ನೀವು ನೆನ್ಪಿಟ್ಕೊಳ್ಳೋದೇನು, ಇದರಲ್ಲಿ 88 ಭೂ ದಿನಗಳನ್ನ ತೆಗೆದುಕೊಳ್ಳುತ್ತೆ ಸೂರ್ಯನ ಸುತ್ತಲಿಕ್ಕೆ. ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು. ಸರಿನಾ? ಈಗ ನಾವು ಬುಧ ಗ್ರಹದ ಒಂದು ಲಕ್ಷಣಗಳನ್ನ ನೋಡಾಯ್ತು, ಆಯ್ತಾ? ಈಗ ನಾವು ಮಂಗಳ ಗ್ರಹ, ಎರಡನೇ ಯಾವ ಗ್ರಹ ಇದೆ ಆ ಗ್ರಹದ ಕಡೆ ಹೋಗೋಣ. ಮಂಗಳ ಗ್ರಹನಾ? ಅಲ್ಲ. ಯಾವ ಗ್ರಹ? ಹಾಡ್ ನೆನ್ಪು ಮಾಡ್ಕೊಳ್ಳಿ, ಅವಾಗ ನೆನ್ಪಾಗತ್ತೆ ಈಸಿಯಾಗಿ. ಬುಗುರಿಯ ಆಟ, ಶುಕಗಳ ನೋಟ. ಶುಕ ಅಂದ್ರೆ ಗಿಳಿ, ಹಕ್ಕಿ ಅಂದ್ರೆ ಶೂ ಅನ್ನ ನಾವು ನೆನ್ಪಿಟ್ಕೊಳ್ಬೇಕು. ಶೂ ಅಂದ್ರೆ ಶುಕ್ರ ಅಲ್ವಾ? ಅದಕ್ಕೂ ಮುಂಚೆ ಮುಂದಿನ ಗ್ರಹ, ಈ ಶುಕ್ರ ಗ್ರಹ ಗುಣಲಕ್ಷಣ ತಿಳ್ಕೊಳ್ಳೋಕ್ಕೂ ಮುಂಚೆ ನಿಮ್ಗೊಂದು ಪ್ರಶ್ನೆ. ಸೂರ್ಯನು ಮುಖ್ಯವಾಗಿ ಇವುಗಳಿಂದ ಮಾಡಲ್ಪಟ್ಟಿದ್ದಾನೆ. ಆಯ್ಕೆ ಎ ಇಂಗಾಲ ಮತ್ತು ಆಮ್ಲಜನಕ, ಆಯ್ಕೆ ಬಿ ಗಂಧಕದ ಡೈಆಕ್ಸೈಡ್ ಮತ್ತು ಸಾರಜನಕ, ಆಯ್ಕೆ ಸಿ ಇಂಗಾಲದ ಡೈಆಕ್ಸೈಡ್ ಮತ್ತು ಜಲಜನಕ, ಆಯ್ಕೆ ಡಿ ಹೈಡ್ರೋಜನ್ ಮತ್ತು ಹೀಲಿಯಂ. ಹೇಳಿ ಮಕ್ಕಳೇ, ಜೋರಾಗಿ ಹೇಳಿ, ಸೂರ್ಯನು ಯಾವ್ದರಿಂದ ಮಾಡಲ್ಪಟ್ಟಿದ್ದಾನೆ? ವೆರಿ ಗುಡ್, ನನ್ ಕೇಳಿಸ್ತಾ ಇದೆ. ಸರಿನಾ? ಹಾಗೆ ಈಗ ಯಾವ ಗ್ರಹದ ಬಗ್ಗೆ ನೋಡೋದು? ಈಗ ಶುಕ್ರ ಗ್ರಹ, ಬೆಳ್ಳಿ ಚುಕ್ಕಿ ಗ್ರಹ ಅಲ್ವಾ? ಅದು ಕೂಡ ಸಭೆಗೆ ಎದ್ದು ನಿಂತು, ಸೂರ್ಯನ ಎರಡನೇ ಸಾಮ್ರಾಜ್ಯ ಅದು, ನಿಂತು ನಮಸ್ಕಾರ ಮಾಡ್ತಿದೆ, ಹಾಯ್ ಮಾಡ್ತಾ ಇದೆ. ನೀವೀಗೆಲ್ಲ ಮಾಡ್ತೀರಲ್ವಾ ಸ್ಕೂಲಿಗೆ ಬಂದ ತಕ್ಷಣ ಹಾಯ್ ಹಾಯ್ ಅಂತ ನಿಮ್ ಫ್ರೆಂಡ್ಸಿಗೆ, ಅದೇ ರೀತಿ ಇದು ಹಾಯ್ ನಾನು ಶುಕ್ರ ಗ್ರಹ ಅಂತ ಹೇಳ್ತಿದೆ. ಹಾಗೆ ಅದ್ರ ಗುಣಲಕ್ಷಣ ಏನಿದೆ? ಹೌದು, ಅದು ಸೂರ್ಯನಿಂದ ಎರಡನೇ ಇರುವಂತಹ ಸಾಮ್ರಾಜ್ಯ ಮಕ್ಕಳೇ. ಇದು ಸೂರ್ಯನಿಂದ ಎರಡನೇ ದೂರಕ್ಕೆ ಅನುಗುಣವಾಗಿ ಇರುವಂತ ಎರಡನೇ ಸಾಮ್ರಾಜ್ಯ ಮಕ್ಕಳೇ. ಇದರಲ್ಲಿ ನೀರು ಇಲ್ಲ, ಹಾಗೆ ಆಕ್ಸಿಜನ್ ಕೂಡ ಇಲ್ಲ. ಇದಾದ್ರೆ ವಾತಾವರಣವನ್ನ ಹೊಂದಿದೆ, ಆದ್ರೆ ಇದರಲ್ಲಿ ನೀರು ಮತ್ತೆ ಆಕ್ಸಿಜನ್ ಇಲ್ಲ ಮಕ್ಕಳೇ. ಸೂರ್ಯನ ಕಿರಣಗಳು, ಇದು ಕೂಡ ತುಂಬಾ ಬಿಸಿಯಾಗಿರುವಂತಹ ಗ್ರಹನೇ ಆಗಿದೆ. ಇದು 400 ಡಿಗ್ರಿ ಸೆಲ್ಸಿಯಸ್ ನಷ್ಟು ಉಷ್ಣತೆಯನ್ನ ಹೊಂದಿರುತ್ತೆ. ಸರಿನಾ? ಈ ಸೂರ್ಯನ ಕಿರಣಗಳು ಬಿದ್ದು ಇದರಿಂದ ಹೊರಗಡೆ ಹೋಗ್ಲಿಕ್ಕೆ ಕಷ್ಟ ಆಗಿರುತ್ತೆ ಇದರ ಒಂದು ವಾತಾವರಣದ ಒಳಗಡೆ ಬಂದಾಗ. ಆದ್ರಿಂದ ಇದು ನಮಗೆ ರಾತ್ರಿ ಹೊತ್ತಲ್ಲಿ ಬೆಳ್ಳಿ ಚುಕ್ಕಿ ತರ, ಇದು ಕೂಡ ನಕ್ಷತ್ರನೇನೋ ಅನ್ಸೋ ತರ ಕಾಣಿಸುತ್ತೆ. ಸರಿನಾ? ನಕ್ಷತ್ರಗಳು ಮಾತ್ರ ಹೊಳೆಯುತ್ತೆ, ಯಾವುದೇ ಗ್ರಹಗಳು ಹೊಳೆಯೋದಿಲ್ಲ. ಆದ್ರೆ ಈ ಗ್ರಹ ನಮ್ಗೆ ತುಂಬಾ ಪ್ರಕಾಶಮಾನವಾಗಿ ಕಾಣಿಸುವಂತ ಗ್ರಹ ಆಗಿದೆ. ಕೆಲವು ತಿಂಗಳಲ್ಲಿ ಸಾಯಂಕಾಲ 5 ಗಂಟೆ ಅಥವಾ 6 ಗಂಟೆಯಲ್ಲಿ ನೀವು ಸೂರ್ಯ ಪಶ್ಚಿಮ ದಿಕ್ಕದಲ್ಲಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಸರಿನಾ? ಹಾಗೆ ಇದ್ರ ಇನ್ಯಾವ ಲಕ್ಷಣಗಳಿದೆ ನೋಡೋಣ. ಇದರಲ್ಲಿ ಗಂಧಕದ ಮೋಡಗಳು, ಕಾರ್ಬನ್ ಡೈಆಕ್ಸೈಡ್ ನಿಂದ ತುಂಬಿರುವಂತಹ ದಟ್ಟವಾದ ವಿಷಕಾರಿ ಆಮ್ಲೀಯ ಮೋಡಗಳಿದೆ ಅಂತೆ. ಈ ಗಂಧಕದ ಮೋಡಗಳು ಅನ್ನೋದು ತುಂಬಾ ವಿಷಕಾರಿ ಒಂದು ಮೋಡಗಳು, ಒಂದು ವಿಷಕಾರಿ ಆಮ್ಲೀಯ ಪದಾರ್ಥ ಅಂತ ಆಗಿದೆ ಮಕ್ಕಳೇ. ಸರಿನಾ? ಅದಕ್ಕೋಸ್ಕರ ಈ ಸೂರ್ಯನ ಬೆಳಕು ಇದರೊಳಗೆ ಬಿದ್ದಾಗ ಈ ಮೋಡಗಳು ತುಂಬಿರತ್ತಲ್ವಾ, ಈ ಸೂರ್ಯನ ಬೆಳಕು ಬಿದ್ದಾಗ ಅದನ್ನ ಹಿಂದೆ ಪ್ರತಿಫಲಿಸಿ ಹೋಗ್ಲಿಕ್ಕೆ, ಈ ಗಂಧಕದ ಮೋಡಗಳಿಂದ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗತ್ತೆ, ಅಥವಾ ಹೋಗೋದಿಲ್ಲ, ಹೊರ ಹೋಗೋದಕ್ಕೆ ಆಗೋದಿಲ್ಲ.
ಆದ್ರಿಂದ ಇದು ನಮಗೆ ಪ್ರಕಾಶಮಾನವಾಗಿ ಕಾಣಲಿಕ್ಕೆ ಒಂದು ಕಾರಣ ಆಗಿದೆ. ಸರಿನಾ? ಹಾಗೆ ಇದರಲ್ಲಿ ಇದು ಭೂಮಿಯನ್ನ ಸುತ್ತಲಿಕ್ಕೆ ಎಷ್ಟು ದಿನ ತೆಗೆದುಕೊಳ್ಳುತ್ತೆ? ಸೂರ್ಯನ ಗೊತ್ತಾ, ಸೂರ್ಯನನ್ನ ಸುತ್ತಕ್ಕೆ. ಹಾ ಮಕ್ಕಳೇ, ಸೂರ್ಯನನ್ನ ಸುತ್ತಕ್ಕೆ ಎಷ್ಟು ದಿನ ತೆಗೆದುಕೊಳ್ಳುತ್ತೆ? ಇದು 225 ಭೂ ದಿನಗಳನ್ನ, ಅಂದ್ರೆ ಸೂರ್ಯನನ್ನ ಒಂದು ಸುತ್ತು ಪರಿಭ್ರಮಿಸ್ಲಿಕ್ಕೆ, ಒಂದು ಸುತ್ತು ಸುತ್ತಲಿಕ್ಕೆ ಇದು 225 ದಿನಗಳನ್ನ ತೆಗೆದುಕೊಳ್ಳುತ್ತೆ. ಅಂದ್ರೆ ಭೂಮಿ ಒಂದು ಜಾಗದಿಂದ ಒಂದು ಅರ್ಧದಷ್ಟು ಬಂದಿರತ್ತೆ ಅಲ್ವಾ. 365 ದಿನ ಇರೋದ್ರಿಂದ ಒಂದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಭೂಮಿ ಸೂರ್ಯನನ್ನ ಸುತ್ತಿರತ್ತೆ. ಅಷ್ಟರೊಳಗೆ ಏನ್ ಮಾಡಿರತ್ತೆ, ಶುಕ್ರ ಗ್ರಹವು ಸೂರ್ಯನನ್ನ ಒಂದು ಸುತ್ತು ಪರಿಭ್ರಮಿಸಿರತ್ತೆ. ಸರಿನಾ? ಸುಮಾರು 7.5 ತಿಂಗಳು. ಈಗ ಮಕ್ಕಳೇ ನಾವು ಇನ್ನೊಂದು ಸಾಮ್ರಾಜ್ಯಕ್ಕೆ ಹೋಗೋಣ. ಆ ಸಾಮ್ರಾಜ್ಯಕ್ಕೆ ಹೋದ್ಕಿಂತ ಮುಂಚೆ ನಿಮ್ಗೊಂದು ಪ್ರಶ್ನೆ. ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿರುವ ಗ್ರಹ, ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿರುವ ಗ್ರಹ, ಆಯ್ಕೆ ಎ ಬುಧ, ಆಯ್ಕೆ ಬಿ ಶುಕ್ರ, ಆಯ್ಕೆ ಸಿ ಭೂಮಿ, ಆಯ್ಕೆ ಡಿ ಮಂಗಳ. ಯಾವ ಗ್ರಹ ಹೇಳ್ತೀರಾ ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿರುವ ಗ್ರಹ? ಅವುಗಳ ಗ್ರಹಗಳ ದೂರಕ್ಕೆ ಅನುಗುಣವಾಗಿ, ಸೂರ್ಯನಿಂದ ಗ್ರಹಗಳಿಗಿರುವ ದೂರಕ್ಕನುಗುಣವಾಗಿ, ಬುಧನ, ಶುಕ್ರನ, ಭೂಮಿನ, ಮಂಗಳನ? ಹಾಡ್ ನೆನ್ಪ್ ಮಾಡ್ಕೊಳ್ಳಿ, ಪಟ್ನೆ ನಿಮ್ಗೆ ನೆನಪಾಗತ್ತೆ. ಸರಿನಾ? ಉತ್ತರ ಹೇಳಿದ್ರಾ? ವೆರಿ ಗುಡ್. ಈಗ ಆ ಹಾಡನ್ನ ಇನ್ನೊಂದ್ಸಲ ನೆನ್ಪು ಮಾಡ್ಕೊಳ್ಳೋಣ. ಬುಗುರಿಯ ಆಟ, ಶುಕಗಳ ನೋಟ, ಮುಂದಿಂದೇನು ಬೂರಿಯ ಊಟ ಅಲ್ವಾ, ಭರ್ಜರಿ ಊಟ ಅಲ್ವಾ, ಬೂರಿಯ ಊಟ ಯಾವುದು? ಭೂ ಮೂರನೇ ಸಾಮ್ರಾಜ್ಯ ಯಾವುದು ಸೂರ್ಯನಗರ ಸೂರ್ಯನ ಸಾಮ್ರಾಜ್ಯದಲ್ಲಿ? ಹೌದು, ಮೂರನೇ ಸಾಮ್ರಾಜ್ಯದಲ್ಲಿ ನಮ್ಮ ಭೂಮಿ, ನಮ್ಮ ಭೂಮಿ ಮೂರನೆಯ ಒಂದು ಸಾಮ್ರಾಜ್ಯ. ನೋಡಿ, ಭೂಮಿ ಎದ್ ನಿಂತ್ಕೊಂಡು ಹೇಳ್ತಾ ಇದೆ, ನಮಸ್ತೆ, ನಾನು ಭೂಮಿ, ನಾನು ಸೂರ್ಯನೆಯ ಸೂರ್ಯನಿಂದ ಮೂರನೆಯ ಸಾಮ್ರಾಜ್ಯವಾಗಿದ್ದೇನೆ ಅಂತ ಹೇಳ್ತಾ ಇದೆ ಅಲ್ವಾ. ಭೂಮಿಯ ಬಗ್ಗೆ ಏನೇನ್ ಲಕ್ಷಣಗಳಿದೆ, ಗುಣಲಕ್ಷಣಗಳಿದೆ ತಿಳಿದುಕೊಳ್ಳೋಣವಾ? ಬನ್ನಿ ಮಕ್ಕಳೇ, ನೋಡಿ, ಇದು ಮಕ್ಕಳೇ ನನ್ನ ಸಾಮ್ರಾಜ್ಯ. ಭೂಮಿ ಹೇಳ್ತಾ ಇದೆ, ನನ್ನ ಸಾಮ್ರಾಜ್ಯದ ಮೂರನೇ ಒಂದು ಭಾಗ ಭೂಪ್ರದೇಶದಿಂದ ಕೂಡಿದೆ. ಮೂರನೆಯ ಒಂದು ಭಾಗ ಭೂಪ್ರದೇಶದಿಂದ ಕೂಡಿದೆ, ಹಾಗೆ ಮೂರನೆಯ ಎರಡು ಭಾಗ, ಮೂರನೆಯ ಎರಡು ಭಾಗ ನೀರಿನಿಂದ ತುಂಬಿದೆ, ನೀರಿನಿಂದ ಆವೃತ್ತವಾಗಿದೆ ಅಂತ ಹೇಳ್ತಾ ಇದೆ. ಇದರ ಮೊದಲನೇ ಗುಣಲಕ್ಷಣ ಅಂತೆ ಮಕ್ಕಳೇ, ನೋಡಿ, ನಮ್ಮ ಭೂಮಿ ಜಾಸ್ತಿ ಇರೋದು, ಭೂಮಿಯಲ್ಲಿ ಜಾಸ್ತಿ ಇರೋದು ಒಂದು ನೀರಿನ ಭಾಗವಾಗಿದೆ. ಈ ಒಂದು ಇದರಿಂದ ಭಿನ್ನರಾಶಿ ಇದರಿಂದ ನಮ್ಗೆ ಗೊತ್ತಾಗತ್ತೆ, ಮೂರನೆಯ ಎರಡು ಭಾಗದಷ್ಟು ನೀರಿದೆ. ನಾವಿರುವಂತ ಪ್ರದೇಶ ಭೂಪ್ರದೇಶ, ಇದು ಮೂರನೆಯ ಒಂದು ಭಾಗದಷ್ಟು ಇದೆ. ಮಕ್ಕಳೇ, ಭೂಮಿಯನ್ನ ಬೇರೆ ಬಾಹ್ಯಾಕಾಶದಿಂದ ತೆಗೆದಂತಹ ಫೋಟೋಗಳಲ್ಲಾಗಿರ್ಬೋದು, ಬಾಹ್ಯಾಕಾಶದಿಂದ ನೋಡಿದಾಗ ನೀಲಿಯಾಗಿ ಕಾಣಿಸುತ್ತೆ. ಇದಕ್ಕೆ ಬ್ಲೂ ಪ್ಲಾನೆಟ್ ಅಂತ ಕೂಡ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಹಾಗೆ ನಾವು ಕನ್ನಡದಲ್ಲಿ ಹಲವಾರು ಕವಿಗಳಾಗಿರ್ಬೋದು ಇದನ್ನ ನೀಲಾಂಬರೆ ಅಂತ ಹೊಗಳಿ ಹಾಡ್ತಾರೆ. ಯಾಕಂದ್ರೆ ನೀರು ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರೋದ್ರಿಂದ ಇದು ನಮಗೆ ನೀಲಿಯಾಗಿ ಕಾಣಿಸುತ್ತೆ. ದೂರದಿಂದ ನೋಡಿದಾಗ ನೀಲಿ ಬಣ್ಣದಲ್ಲಿ ನಮ್ಮ ಭೂಮಿ ಕಾಣಿಸುತ್ತೆ. ಸರಿನಾ? ಈ ರೀತಿಯಾಗಿ ಕಾಣಿಸುತ್ತೆ. ಹಾಗೆ ಮತ್ತೊಂದು ವಿಶೇಷತೆ, ಹಲವಾರು ವಿಶೇಷತೆಗಳಿದೆ ನಮ್ಮ ಭೂಮಿಯಲ್ಲಿ, ತುಂಬಾ ಹಲವಾರು ವಿಶೇಷತೆಗಳಿದೆ. ಏನು? ಮೊದಲೇದಾಗಿ, ಈ ಸೌರವ್ಯೂಹದಲ್ಲೇ ಜೀವಿಗಳನ್ನ ಹೊಂದಿರುವಂತ ಏಕೈಕ ಸಾಮ್ರಾಜ್ಯ ನಮ್ದು. ಸರಿನಾ? ಈ ಜೀವಿಗಳನ್ನ ಹೊಂದಿರುವಂತ ಏಕೈಕ ಸಾಮ್ರಾಜ್ಯ ನಮ್ಮ ಭೂಮಿ. ಯಾಕಂದ್ರೆ ಇದರಲ್ಲಿ ಮನುಷ್ಯರಿಗೆ ಅಥವಾ ಎಲ್ಲ ಜೀವಿಗಳಿಗೆ ಹೊಂದಾಣಿಕೆ ಆಗುವಂತ ವಾತಾವರಣವಿದೆ. ಇದು ಕಾರಣ ಮಕ್ಕಳೇ, ಉತ್ತಮವಾದಂತಹ ವಾತಾವರಣ, ವಾತಾವರಣ ನಮ್ಮ ಭೂಮಿಯಲ್ಲಿದೆ. ಜೀವಿಗಳು ವಾಸಿಸ್ಲಿಕ್ಕೆ ಅವಶ್ಯಕವಾದಂತಹ ಅಥವಾ ಯೋಗ್ಯವಾದಂತಹ ಉತ್ತಮ ವಾತಾವರಣ ನಮ್ಮ ಭೂಮಿಯಲ್ಲಿದೆ. ನೆನ್ಪಿಟ್ಕೊಳ್ತೀರಾ?
ಬೇರೆ ಯಾವ ಗ್ರಹದಲ್ಲೂ ಇಷ್ಟೊಂದು ಉತ್ತಮವಾಗಿರುವಂತಹ ವಾತಾವರಣ, ಜೀವಿಗಳು ವಾಸಿಸಲಿಕ್ಕೆ ಉತ್ತಮವಾಗಿರುವಂತಹ ವಾತಾವರಣಗಳು ಇಲ್ಲ, ಬೇರೆಲ್ಲೂ ಇಲ್ಲ. ನಮ್ದೇ, ನಮ್ಗೆ ಹೆಮ್ಮೆ ಇರಬೇಕು ನಮ್ಮ ಭೂಮಿ ಬಗ್ಗೆ, ಸರಿನಾ? ಹಾಗೆ ಇಲ್ಲಿ ಏನೇನೋ ಕಾಣಿಸ್ತಾ ಇದೆ, N2H2O ಅಂದ್ರೆಲ್ಲ ಇದೆ ಅಲ್ವಾ, ಇವುಗಳೆಲ್ಲ ಏನು? ಬನ್ನಿ ತಿಳ್ಕೊಳ್ಳೋಣ, ಭೂಮಿ ಹತ್ರ ಕೇಳೋಣ, ಏನಪ್ಪ ಇದರಲ್ಲಿ? ಹೌದು, ಜೀವ ಸೃಷ್ಟಿಗೆ ಅಗತ್ಯವಾದಂತಹ ಆಕ್ಸಿಜನ್, ನೈಟ್ರೋಜನ್, ಹೈಡ್ರೋಜನ್, ಕಾರ್ಬನ್ ಹಾಗೆ ಮುಂತಾದ ಧಾತುಗಳಿದೆ. ಈ ಧಾತುಗಳೆಲ್ಲ ಒಂದು ಜೀವಿಗಳಿಗೆ ಅಗತ್ಯವಾಗಿ ಬೇಕೇ ಬೇಕು. ಒಂದು ಜೀವಿ ಒಂದು ಜಾಗದಲ್ಲಿ ಇರಬೇಕು ಅಂದ್ರೆ ಈ ಎಲ್ಲ ಅಂಶಗಳು ಕೂಡ, ಈ ಅಂಶಗಳನ್ನ ಒಳಗೊಂಡಂತಹ ಒಳ್ಳೆಯ ಉತ್ತಮ ರೀತಿಯ ವಾತಾವರಣ ಇರಲೇಬೇಕು, ಸರಿನಾ? ಹಾಗೇನೆ ಭೂಮಿ ಏನಾಗಿದೆ ಮಕ್ಕಳೇ, ಸೂರ್ಯನಿಂದ ತುಂಬಾ ದೂರದಲ್ಲೂ ಇಲ್ಲ, ಹಾಗೆ ಸೂರ್ಯನಿಗೆ ಅತಿ ಸಮೀಪದಲ್ಲೂ ಇಲ್ಲ. ಈ ಬುಧ ಗ್ರಹದ ಗಾಲ ಹತ್ರದಲ್ಲಿ ಇದ್ಬಿಟ್ಟಿದ್ರೆ ನಮ್ಗೆ ವಾಸಿಸ್ಲಿಕ್ಕೆ ಆಗ್ತಾನೆ ಇರ್ಲಿಲ್ಲ, ಸರಿನಾ? ಯಾಕಂದ್ರೆ ಹೆಚ್ಚಿನ ತಾಪಮಾನ ಇರ್ತಿತ್ತು. ಆದ್ರೆ ಭೂಮಿಯಲ್ಲಿ ತಾಪಮಾನವು ಕೂಡ, ಸೂರ್ಯನಿಂದ ಬರುವಂತಹ ಬೆಳಕು, ಶಾಖ ಕೂಡ ಭೂಮಿಯಲ್ಲಿ ಜೀವಿಗಳು ವಾಸಿಸಲು ಅನುಕೂಲವಾಗುವಂತೆ ಆಗಿದೆ, ಸರಿನಾ? ಉತ್ತಮ ವಾತಾವರಣ ಇದೆ, ಹಾಗೆ ಜೀವಿಗಳಿಗೆ ಎಲ್ಲರಿಗೂ ಅವಶ್ಯಕವಾದಂತಹ ದ್ರವ ರೂಪದ ನೀರಿದೆ ಮಕ್ಕಳೇ. ನೀರು ಅನ್ನೋದು ತುಂಬಾ ಅತಿ ಮುಖ್ಯವಾದದ್ದು. ಅದಕ್ಕೆ ಹೇಳ್ತಾರೆ, ನೀರನ್ನ ಮಿತವಾಗಿ ಉಪಯೋಗಿಸಿ. ಸಮುದ್ರದ ನೀರು ಇರ್ಬೋದು, ಆದ್ರೆ ಸಮುದ್ರದ ನೀರು ಉಪ್ಪಾಗಿದೆ ಅಲ್ವಾ, ಸಿಹಿ ಭಾಗ ಹೊಂದಿರುವಂತಹ ನೀರು ಕಡಿಮೆ ಪ್ರಮಾಣದಲ್ಲಿದೆ. ಅದರಿಂದ ನೀರನ್ನ ಉಳಿಸಿ, ಮಿತವಾಗಿ ಬಳಸಿ. ಅದು ನಮ್ಗೆ ಈ ಭೂಮಿ ಕೊಟ್ಟಿರುವಂತಹ ಒಂದು ಗಿಫ್ಟ್, ಒಂದು ವರ ಮತ್ತೆ, ಸರಿನಾ? ಕಾಡನ್ನ ರಕ್ಷಿಸಿ ಅಂತಾರೆ, ಯಾಕೆ ಆಮ್ಲಜನಕ ಬೇಕಾಗಿದೆ ಅಲ್ವಾ, ಆಮ್ಲಜನಕವೂ ನಮ್ಗೆ ಬೇಕಾಗಿರೋದು, ಅದು ಹೇಳುವಾಗ ನಮ್ಮ ಭೂಮಿ ಮೇಲಿದೆ. ಜೀವಿಗಳಿಗೆ ಉಸಿರಾಡ್ಲಿಕ್ಕೆ ಒಂದು ಅಗತ್ಯವಾಗಿರುವಂತಹ ಆಕ್ಸಿಜನ್, ಒಂದು ಆಮ್ಲಜನಕ ಕೂಡ, ಆಕ್ಸಿಜನ್ ಅಂದ್ರೆ ಆಮ್ಲಜನಕ, ಅದು ಕೂಡ ಇದೆ ನಮ್ಮ ಭೂಮಿಯಲ್ಲಿ. ಅದರಿಂದ ಉತ್ತಮ ವಾತಾವರಣ ಇದೆ, ತಾಪಮಾನ ಇರುವಂತಹ ಒಳ್ಳೆಯ ಜಾಗ ಆಗಿದೆ, ಅನುಕೂಲಕರವಾದಂತಹ ತಾಪಮಾನ ಇದೆ, ಹಾಗೆ ನೀರಿದೆ, ಹಾಗೆ ಈ ರೀತಿ ಅಗತ್ಯವಾದಂತ ಇದಕ್ಕೆ ಮುಖ್ಯವಾದ ಧಾತುಗಳು, ಆಧಾರಗಳು, ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಜೀವ ಉತ್ಪತ್ತಿ ಆಗಲಿ ಬೇಕಾಗುತ್ತೆ ಎಲ್ಲ ಅವಶ್ಯಕ ಧಾತುಗಳು, ಆಕ್ಸಿಜನ್ ಆಗಿರ್ಬೋದು, ನೈಟ್ರೋಜನ್ನು, ಹೈಡ್ರೋಜನ್ನು, ಕಾರ್ಬನ್ನು, ಇದೆಲ್ಲವೂ ಕೂಡ ನಮ್ಮ ಭೂಮಿಯಲ್ಲಿದೆ. ಆದ್ರಿಂದ ನಾವು ವಾಸಿಸ್ಲಿಕ್ಕೆ ಅನುಕೂಲಕರವಾದಂತಹ ವಾತಾವರಣ ಇದು ಹೊಂದಿದೆ, ಸರಿನಾ? ಭೂಮಿ ಅನ್ನೋದೇ ಒಂದು ವಿಶಿಷ್ಟ ಅಲ್ವಾ, ಎಲ್ಲದಕ್ಕಿಂತ ಒಂದು ವಿಶಿಷ್ಟವಾದಂತ ಗ್ರಹ, ಏಕೈಕ ಗ್ರಹ ಜೀವಿಗಳನ್ನ ಹೊಂದಿರುವಂತಹದ್ರಲ್ಲಿ. ಈ ರೀತಿ ಜೀವಿ ಈ ಸೌರ ಮಂಡಲದಲ್ಲಿ ಜೀವಿಗಳನ್ನ ಹೊಂದಿರುವಂತಹ ಗ್ರಹದಲ್ಲಿ ಇದು ಒಂದಾಗಿದೆ, ಸರಿನಾ? ಕೇಳ್ತಾ ಇರ್ಬೋದು, ಇರುವುದೊಂದೇ ಭೂಮಿ, ಅದನ್ನ ರಕ್ಷಿಸಿ. ಮಕ್ಕಳೇ ಇದನ್ನ ನೆನ್ಪಿಟ್ಕೊಳ್ಬೇಕು, ನೀವು ಚಿಕ್ಕ ಮಕ್ಕಳಲ್ವಾ, ನೀವು ತಿಳಿದಿಟ್ಕೊಳ್ಳಿ, ಭೂಮಿಯನ್ನ ನಾವು ರಕ್ಷಣೆ ಮಾಡಬೇಕು, ಸರಿನಾ? ಹಾಗೇನ ಮಕ್ಕಳೇ, ಇನ್ನೊಂದು ನಿಮ್ಗೆ ಅಂಶವನ್ನ ಹೇಳಲೇಬೇಕು. ಸೂರ್ಯನ ಕಿರಣಗಳು, ವಿಷಕಾರಿ ಕಿರಣಗಳು ಸೂರ್ಯನಿಂದ ಬರುತ್ತೆ, ಅದನ್ನ ತಪ್ಪಿಸ್ಲಿಕ್ಕೆ ನಮ್ಮ ರಕ್ಷಾ ಕವಚವು ಕೂಡ ಇದೆ. ಭೂಮಿಯ ಸುತ್ತಲೂ ಕಾಣದೆ ಹೋದಂತಹ ನಮಗೆ ರಕ್ಷಣಾ ಪದರಗಳಿದೆ, ಓಜೋನ್ ಅಂತಹ ಪದರಗಳು. ನೀವು ಹೆಸರು ಕೇಳಿರ್ಬೋದು, ಈ ಓಜೋನ್ ಅಂತಹ ಪದರಗಳು ನೀವು ನೆನ್ಪಿಟ್ಕೊಳ್ಳಿ, ರಕ್ಷಣಾ ಕವಚಗಳು ಭೂಮಿಯನ್ನ ಸುತ್ತುವರೆದಿದೆ, ಸರಿನಾ? ವಿಷಕಾರಿ ಕಿರಣಗಳು ಸೂರ್ಯನಿಂದ ಬರುವುದನ್ನ ತಡೆಗಟ್ಟಲಿಕ್ಕೆ ರಕ್ಷಣಾ ಕವಚಗಳಿದೆ. ಅಂದ್ರೆ ಸೂರ್ಯನಿಂದ ಬರುವಂತಹ ಕೆಲವೊಂದು ರೇಡಿಯೋ ಆಕ್ಟಿವಿಟೀಸ್, ಅಂದ್ರೆ ರೇಡಿಯೋ ವಿಷಕಾರಿ ಕಿರಣಗಳು, ವಿಷಕಾರಿ ಅಥವಾ ಅಪಾಯಕಾರಿ ಅಪಾಯಕಾರಿ ಆ ಕಿರಣಗಳಿಂದ ನಮ್ಗೆ ರಕ್ಷಣೆಯನ್ನು ಒದಗಿಸುತ್ತೆ, ರಕ್ಷಾ ಕವಚವಾಗಿ ವರ್ತಿಸುತ್ತೆ. ರಕ್ಷಾ ಕವಚ ಕೂಡ ಇದೆ, ಓಜೋನ್ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಬೆಲ್ಟ್ ಎಲ್ಲ ಇರುತ್ತೆ. ನೀವು ಮುಂದೆ ಮುಂದೆ ತರಗತಿಗಳಲ್ಲಿ ಹೋದಾಗ ಏನೇನಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಕಲಿತೀರ. ನೀವು ಈಗ ನೆನ್ಪಿಟ್ಕೊಳ್ಳೋದು, ರಕ್ಷಣಾ ಕವಚವಿದೆ, ಹಾಗೆ ಉತ್ತಮವಾದಂತಹ ವಾತಾವರಣವಿದೆ, ಹಾಗೆ ನೀರಿದೆ, ನೀರು ಅತಿ ಮುಖ್ಯವಾದದ್ದು, ಹಾಗೆ ಅನುಕೂಲವಾದಂತಹ ತಾಪಮಾನವಿದೆ. ಹೆಚ್ಚಿಗೆ ಬಿಸಿಲು ಇಲ್ಲ, ಹೆಚ್ಚಿಗೆ ಒಂದು ಚಳಿನೂ ಕೂಡ ಇಲ್ಲ, ಶೀತವಾದಂತಹ ಪ್ರದೇಶನೂ ಅಲ್ಲ, ತುಂಬಾ ಒಂಥರ ಒಣ ಹವೆ ಆಗಿರ್ಬೋದು, ಹಾಗೆ ಶಕೆ ಆಗಿರುವಂತಹ ಪ್ರದೇಶ ಕೂಡ ನಮ್ದಲ್ಲ, ತುಂಬಾ ಬಿಸಿಯಾಗಿರುವ ಭಾಗವು ನಮ್ದಲ್ಲ. ಎಷ್ಟು ಬೇಕೋ
ಅಷ್ಟು ವಾತಾವರಣ ಜೀವಿಗಳು ವಾಸಿಸಲಿಕ್ಕೆ ಅನುಕೂಲವಾಗುವಂತಹ ಒಂದು ತಾಪಮಾನ ನಮ್ಮ ಭೂಮಿಯಲ್ಲಿದೆ. ಸರಿನಾ? ನೆನ್ಪಿಟ್ಕೊಳ್ತೀರಾ ಈ ಅಂಶಗಳನ್ನ? ಸರಿ. ಈಗ ನಾವು ಭೂಮಿ ಸೂರ್ಯನನ್ನ ಸುತ್ತಲಿಕ್ಕೆ ಅಂದ್ರೆ ಭೂಮಿ ಎಷ್ಟು ಪರಿಭ್ರಮಣಾವಧಿ? ಹೌದು, 1 ವರ್ಷ 365.25 ದಿನಗಳನ್ನ ಭೂಮಿ ಒಂದು ಸುತ್ತ ಸೂರ್ಯನನ್ನ ಸುತ್ತಲಿಕ್ಕೆ ತೆಗೆದುಕೊಳ್ಳುತ್ತೆ. ತನ್ನ ಸುತ್ತ ಸುತ್ತಕೊಳ್ಳಕ್ಕೆ 24 ಗಂಟೆಗಳು. ಸರಿನಾ? ಒಂದಿನಕ್ಕೆ ಎಷ್ಟು ಗಂಟೆ? 24 ಗಂಟೆ ಅಲ್ವಾ? 24 ಗಂಟೆ ತನ್ನ ಸುತ್ತ ಸುತ್ತ ಸೂರ್ಯನನ್ನ ಸುತ್ತಲಿಕ್ಕೆ ಇದು 365.25 ದಿನಗಳನ್ನ ಅಂದ್ರೆ 12 ತಿಂಗಳು. 365 ದಿನ ಅಂದ್ರೆ ವರ್ಷ, ಒಂದು ವರ್ಷ. ಸರಿನಾ? ಇದನ್ನ ಇಷ್ಟು ದಿನಗಳನ್ನ ಇದು ತೆಗೆದುಕೊಳ್ಳುತ್ತೆ. ಸೂರ್ಯನಿಂದ ಇದು ಅತಿ ಸಮೀಪದಲ್ಲೂ ಇಲ್ಲ, ಹಾಗೆ ಸೂರ್ಯನಿಂದ ಅತಿ ದೂರದಲ್ಲೂ ಕೂಡ ಇದು ಇಲ್ಲ. ಒಂದು ಒಂದು ಸುರಕ್ಷಿತವಾದಂತಹ ಜಾಗದಲ್ಲಿದೆ ಅಂತ ಹೇಳ್ಬೋದು. ಸರಿನಾ? ಹಾಗೇನೆ ನಾವು ಈಗ ಮುಂದಿನ ಗ್ರಹದ ಬಗ್ಗೆ ತಿಳಿದುಕೊಳ್ಳೋಣ. ಮುಂದೆ ಯಾರು ಬರ್ತಾರೆ? ಮತ್ತೆ ಹಾಡು ಯಾವುದದು? ಬುಗುರಿಯ ಆಟ, ಶುಕಗಳ ನೋಟ, ನಂತರ ಭೂರಿಯ ಊಟ, ಮಂಗನ ಕಾಟ. ಮಂಗನ ಕಾಟ ಯಾವ ಗ್ರಹ? ವೆರಿ ಗುಡ್, ಮಂಗಳ ಗ್ರಹ. ಈ ಮಂಗಳ ಗ್ರಹಕ್ಕೂ ಹೋಗೋಕ್ಕಿಂತ ಮುಂಚೆ ನಿಮಗೊಂದು ಪ್ರಶ್ನೆ. ಸೌರವ್ಯೂಹದಲ್ಲಿ ಅತ್ಯಂತ ಪ್ರಕಾಶಮಾನವಾದ ಗ್ರಹ, ಸೌರವ್ಯೂಹದಲ್ಲಿ ಅತ್ಯಂತ ಪ್ರಕಾಶಮಾನವಾದ ಗ್ರಹ, ಆಯ್ಕೆ ಎ ಯುರೇನಸ್, ಆಯ್ಕೆ ಬಿ ಮಂಗಳ, ಆಯ್ಕೆ ಸಿ ಶುಕ್ರ, ಆಯ್ಕೆ ಡಿ ನೆಪ್ಚೂನ್. ಯಾವುದು? ಬೆಳ್ಳಿ ಚುಕ್ಕಿ ಅಂತ ಹೇಳಿದೆ, ಅತ್ಯಂತ ಪ್ರಕಾಶಮಾನವಾಗಿರೋದು ಯಾವುದು? ಆನ್ಸರ್ ಮಾಡಿ. ವೆರಿ ಗುಡ್. ಸರಿನಾ? ಈಗ ನಾವು ಮಂಗನ ಕಾಟ ಯಾವ ಗ್ರಹ? ಮಂಗಳ ಗ್ರಹ. ಮಂಗಳದ ಗ್ರಹದ ಬಗ್ಗೆ ಅದು ಏನೇನು ಹೇಳ್ಕೊಳ್ಳುತ್ತೆ, ನನ್ನಲ್ಲಿ ಏನೇನಿದೆ, ನನ್ನ ಲಕ್ಷಣ ಏನು ಅನ್ನೋದನ್ನ ಅದು ಹೇಳತ್ತೆ. ಮಂಗಳ ಗ್ರಹದ್ದು ನನ್ನ ಲಕ್ಷಣ ಅಲ್ಲ ಮಕ್ಕಳೇ, ಮಂಗಳ ಗ್ರಹದಲ್ಲಿ ಯಾವ್ಯಾವ ಎಲ್ಲ ಅಂಶಗಳಿದೆ ಅನ್ನೋದನ್ನ ಮಂಗಳ ಗ್ರಹದ ಹತ್ರ ಕೇಳೋಣ. ಸರಿನಾ? ಮಂಗಳ ಗ್ರಹವು ಕೂಡ ಎದ್ದನಿತ್ತು, ಸಭೆಗೆ ಏನ್ ಮಾಡ್ತಾ ಇದೆ? ವಂದಿಸ್ತಾ ಇದೆ, ನಮಸ್ಕಾರ ಅಂತ ಹೇಳ್ತಾ ಇದೆ ಅಲ್ವಾ. ನಾನು ಮಂಗಳ ಗ್ರಹ. ಇದು ಇಂಗ್ಲಿಷ್ ಅಲ್ಲಿ ಮಕ್ಕಳೇ ಮಂಗಳ ಗ್ರಹಕ್ಕೆ ಮಾರ್ಸ್ ಅಂತ ಕರಿತೀವಿ. ಅಯ್ಯೋ, ನಮ್ ಭೂಮಿಗೆ ಹೇಳೋದ್ ಮರ್ತೋಯ್ತಲ್ವಾ, ಏನ್ ಹೇಳ್ತೀವಿ? ವೆರಿ ಗುಡ್, ನಿಮ್ಗೆಲ್ಲ ಗೊತ್ತು ಅಲ್ವಾ, ಅರ್ತ್ ಅಂತ ಹೇಳ್ತೀವಿ. ಸರಿನಾ? ಮಂಗಳ ಗ್ರಹಕ್ಕೆ ನಾವು ಮಾರ್ಸ್, ಮಾರ್ಸ್ ಅಂತ ಹೇಳ್ತೀವಿ. ಸರಿನಾ? ಹಾಗೇನೆ ಇದ್ರ ಏನೇನ್ ಲಕ್ಷಣ ಇದೆ, ಏನೇನೆಲ್ಲ ಒಳಗೊಂಡಿದೆ, ಬನ್ನಿ ತಿಳ್ಕೊಳ್ಳೋಣ. ಇದು ಸೂರ್ಯನಿಂದ ಇರುವಂತಹ ನಾಲ್ಕನೆಯ ಸಾಮ್ರಾಜ್ಯ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ನಾಲ್ಕನೆಯ ಸಾಮ್ರಾಜ್ಯ. ಭೂಮಿಯ ನಂತರ ಬರುವಂತ ಸಾಮ್ರಾಜ್ಯ ನಮ್ಮ ಮಂಗಳ ಗ್ರಹ. ನಮ್ ಗ್ರಹನ ಅಲ್ಲ, ನಮ್ದು ಭೂಮಿ, ನಮ್ಮ ಸೌರವ್ಯೂಹದ ಒಂದು ಗ್ರಹ, ನಾಲ್ಕನೆಯ ಗ್ರಹ. ಹಾಗೇನೆ ಇದೊಂದು ಕೆಂಪು ಗ್ರಹ ಅಂತೆ ಮಕ್ಕಳೇ. ಯಾಕೆ ಇದು ಕೆಂಪು ಗ್ರಹ ಅಂತ ಕರಿತೀವಿ ತಿಳ್ಕೊಳ್ಳೋಣ ಬನ್ನಿ. ಏನಪ್ಪ ಮತ್ತೆ ಯಾವೆಲ್ಲ ಅಂಶಗಳನ್ನ ಒಳಗೊಂಡಿದೆ ಇದು? ಹೌದು, ಅದ್ರ ಮೇಲೆ ಇದಕ್ಕೆ ಕೆಂಪು ಗ್ರಹ ಅಂತ ಕರೀತಾರಂತೆ. ಯಾಕಂತೆ ಕೇಳೋಣ ಬನ್ನಿ. ಇದನ್ನ ಮರುಭೂಮಿ ಗ್ರಹ ಅಂತ ಕೂಡ ಕರೀತಾರಂತೆ ಮಕ್ಕಳೇ. ಗೊತ್ತಾಯ್ತಾ? ಇದರಲ್ಲಿನ ಮಣ್ಣಿನ ಬಣ್ಣ ಯಾವ ತರ ಇದೆ ಅಂದ್ರೆ ಕಬ್ಬಿಣದ ಡೈ ಆಕ್ಸೈಡ್ ನಿಂದ ಕೂಡಿದೆ. ಇದು ಕೆಂಪು ಗ್ರಹ ಕರೀಲಿಕ್ಕಾಗಿರ್ಬೋದು ಅಥವಾ ಮರುಭೂಮಿ ಗ್ರಹ ಅಂತ ಕರೀಲಿಕ್ಕೆ ಕಾರಣ ಇದರಲ್ಲಿನಂತಹ ಮಣ್ಣು ಕಬ್ಬಿಣದ ಡೈಆಕ್ಸೈಡ್ ನಿಂದ ಕೂಡಿದೆ, ಅದರ ಬಣ್ಣ ಕೆಂಪು. ಆದ್ರಿಂದ ಕಬ್ಬಿಣದ ಡೈಆಕ್ಸೈಡ್ ನ ಬಣ್ಣ ಕೆಂಪಾಗಿರೋದ್ರಿಂದ ಇದರ ಮಣ್ಣು, ಆ ಅಂಶ ಇದರಲ್ಲಿ ಇರೋದ್ರಿಂದ ಇದರ ಮಣ್ಣು ಕೆಂಪಾಗಿದೆ. ಇದನ್ನ ಮರುಭೂಮಿ ಗ್ರಹ ಅಂತ ಕೂಡ ಕರೀತಾರೆ ಆ ಕಾರಣದಿಂದ. ಸರಿನಾ? ಈ ಮಂಗಳ ಗ್ರಹವು ಕೂಡ ಮಕ್ಕಳೇ ಸೂರ್ಯನಿಗೆ ಅತಿ ಸಮೀಪದಲ್ಲೂ ಇಲ್ಲ, ಅತಿ ದೂರದಲ್ಲೂ ಕೂಡ ಇಲ್ಲ. ಆದ್ರೆ ಇದರಲ್ಲಿ ಜೀವಿಗಳು ಇದಾವೋ ಇರ್ತಾವೋ ಅದರ ಸಂಶೋಧನೆಗಳು ಆಗ್ತಾನೆ ಇದೆ. ಸರಿನಾ ಮಕ್ಕಳೇ? ಹಾಗೆ ಇದರ ಇನ್ನೊಂದು ಲಕ್ಷಣ ಏನಂದ್ರೆ ಇದು ಜ್ವಾಲಾಮುಖಿಗಳು ಹಾಗೆ ದೊಡ್ಡ ಕಂದಕಗಳನ್ನ, ಕೆಂಪು ಧೂಳಿನ ಮೋಡಗಳನ್ನ
ಹೊಂದಿದೆ. ಕೆಂಪು ಧೂಳಿನ ಮೋಡಗಳನ್ನು ಹೊಂದಿರಲಿಕ್ಕೂ ಕಾರಣ ಇದರಲ್ಲಿರುವಂತಹ ಕಬ್ಬಿಣದ ಒಂದು ಡಯಾಕ್ಸೈಡ್. ಇದನ್ನು ನೀವು ಸರಿಯಾಗಿ ನೆನ್ಪಿಟ್ಕೊಳ್ಬೇಕು, ಕಬ್ಬಿಣದ ಡಯಾಕ್ಸೈಡ್ ಇರೋದ್ರಿಂದ ಇದನ್ನ ಕೆಂಪು ಗ್ರಹ ಅಂತ ಕರಿತೀವಿ, ಸರಿನಾ? ಹಾಗೆ ಇದು ಜ್ವಾಲಾಮುಖಿಗಳನ್ನ, ದೊಡ್ಡ ದೊಡ್ಡ ಕಂದಕಗಳನ್ನ, ಕೆಂಪು ಮೋಡಗಳನ್ನ ಹೊಂದಿದೆ, ಸರಿನಾ? ಇದರ ಲಕ್ಷಣಗಳು ಗೊತ್ತಾಯ್ತಾ? ಕೆಂಪು ಗ್ರಹ, ಹಾಗೆ ಜ್ವಾಲಾಮುಖಿಗಳು, ದೊಡ್ಡ ಕಂದಕಗಳು, ಹಾಗೆ ಕೆಂಪು ಮೋಡಗಳನ್ನ ಹೊಂದಿದೆ. ಇದನ್ನ ಮರುಭೂಮಿ ಗ್ರಹ ಅಂತಾನು ಕರೀತಾರೆ, ಹಾಗೆ ಕೆಂಪು ಗ್ರಹ ಅಂತ ಕೂಡ ಕರೀತಾರೆ. ರೆಡ್ ಪ್ಲಾನೆಟ್ ಇಂಗ್ಲಿಷ್ ನಲ್ಲಿ ಇದಕ್ಕೆ ರೆಡ್ ಪ್ಲಾನೆಟ್ ಅಂತ ಕೂಡ ಕರೀತಾರೆ, ಸರಿನಾ? ಹಾಗೆ ಇದೆಷ್ಟು ದಿನ ತೆಗೆದುಕೊಳ್ಳುತ್ತೆ ಸೂರ್ಯನನ್ನ ಸುತ್ತಲಿಕ್ಕೆ ನೋಡೋಣ. ಇದು ಮಕ್ಕಳೇ ಸೂರ್ಯನನ್ನ ಸುತ್ತಲಿಕ್ಕೆ ಅಂದ್ರೆ ಭೂಮಿಗೆ ಹೋಲಿಸಿ ನಾವು ನೋಡ್ತಾ ಇದ್ದೀವಿ. ಸೂರ್ಯ ಎಷ್ಟು ಪರಿಭ್ರಮಣ ಅವಧಿಯನ್ನ ನಾವು ಭೂಮಿಯ ಒಂದು ಪರಿಭ್ರಮಣ ಅವಧಿಯ ಮೇಲೆ ಹೋಲಿಸಿ ನೋಡ್ತಾ ಇದ್ದೀವಿ. ಇದು ಒಂದು ಸುತ್ತು ಸೂರ್ಯನನ್ನ ಸುತ್ತಲಿಕ್ಕೆ, ಭೂಮಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಿದೆ ಅಲ್ವಾ, ಅದರಿಂದ ಇಷ್ಟು ಸುತ್ತು ಸುತ್ತಿ ಒಂದು ಭೂಮಿ ಒಂದು ಸುತ್ತಾಗಬೇಕಿದ್ರೆ ಮಂಗಳ ಗ್ರಹವು ಈ ಒಂದು ಜಾಗದಿಂದ ಇಷ್ಟೇ ಅರ್ಧ ದೂರ ಕ್ರಮಿಸಿದೆ. ಹಾಗೆ ಭೂಮಿ ಮತ್ತು ಒಂದ್ ಸ್ವಲ್ಪ ಸುತ್ತನ, ಸುಮಾರು ಪೂರ್ಣ ಎರಡು ಸುತ್ತನ ಸುತ್ತುವಷ್ಟೊತ್ತಿಗೆ ಮಂಗಳ ಗ್ರಹ ಒಂದು ಪರಿಭ್ರಮಣೆಯನ್ನ ಮಾಡಿದೆ, ಸೂರ್ಯನ ಸುತ್ತ ಒಂದು ಪರಿಭ್ರಮಣೆಯನ್ನ ಮಾಡಿದೆ. ಇದು 687 ಭೂದಿನಗಳನ್ನ ತೆಗೆದುಕೊಳ್ತಾ ಇದೆ ಸೂರ್ಯನನ್ನ ಸುತ್ತಲಿಕ್ಕೆ. ಇದೆಷ್ಟು ದಿನ? 687 ಭೂದಿನಗಳನ್ನ ತೆಗೆದುಕೊಳ್ಳುತ್ತೆ, ಸರಿನಾ? ಹಾಗೆ ನಾವು ಈಗ ಮುಂದಿನ ಗ್ರಹ ಯಾವುದು ಅದ್ರ ಬಗ್ಗೆ ಕಲ್ತ್ಕೊಳ್ಳೋಣ, ಬನ್ನಿ. ಯಾವ ಗ್ರಹ ಮತ್ತೆ ಹಾಡು. ಓ, ಅದಕ್ಕಿಂತ ಮುಂಚೆ ನಿಮ್ಗೊಂದು ಮುಖ್ಯವಾದಂತಹ ಮಾಹಿತಿ ಇದೆ ಮಕ್ಕಳೇ. ಏನ್ ಗೊತ್ತಾ, November 5, 2013 ಭಾರತ ಮೋಮ್ ಅಥವಾ ಮಂಗಳಯಾನ, ಮೋಮ್ ಅಂದ್ರೆ ಮಕ್ಕಳೇ ಮಾರ್ಸ್ ಆರ್ಬಿಟರಿ ಮಿಷನ್ ಅಥವಾ ಮಂಗಳಯಾನ, ಈ ಗ್ರಹವನ್ನ, ಈ ಉಪಗ್ರಹವನ್ನ, ಇದನ್ನ ಮಂಗಳ ಗ್ರಹಕ್ಕೆ ಕಳಿಸಿದೆ. ಇದು 9 ತಿಂಗಳ ಸುದೀರ್ಘ ಪಯಣದ ನಂತರ, 5 ನವೆಂಬರ್ 2013 ಬಿಟ್ಟಂತ ಗ್ರಹವು 9 ತಿಂಗಳ ನಂತರ 14 ಸೆಪ್ಟೆಂಬರ್ 14, 2014 ಮಂಗಳನ ಕಕ್ಷೆಯನ್ನ ತಲುಪಿದೆ, ಮಂಗಳನ ಹತ್ರ ಇದು ಹೋಗಿದೆ. ಯಾಕೆ ಹೋಗಿದೆ? ಮಂಗಳ ಗ್ರಹದ ಒಂದು ಅಧ್ಯಯನ ಮಾಡಿಸ್ಲಿಕ್ಕೆ ಹೋಗಿದೆ ಮಕ್ಕಳೇ. ಇದು ನಮ್ಮ ದೇಶದ ಹೆಮ್ಮೆ. ಯಾಕೆ ಗೊತ್ತಾ, ಈ ಕೆಂಪು ಗ್ರಹಕ್ಕೆ ಉಪಗ್ರಹನ ಕಳಿಸಿದಂತ ಯಶಸ್ವಿಯಾಗಿ ಮೊದಲನೇ ಪ್ರಯತ್ನದಲ್ಲೇ ಕಳಿಸಿದಂತ ದೇಶ ನಮ್ಮ ದೇಶ. ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು. ಮಾಮ್ ಅನ್ನೋದು ಈ ಒಂದು ಮಂಗಳಯಾನ ಉಪಗ್ರಹವು ನಮ್ಮ ದೇಶದ ಒಂದು ಹೆಮ್ಮೆ. ಯಾಕಂದ್ರೆ ಏಷ್ಯಾ ಖಂಡದಲ್ಲೇ ಇದು ಮೊದಲನೇ ದೇಶ, ನಮ್ಮ ದೇಶ ಕಳಿಸಿರುವಂತದ್ದು ಮಂಗಳ ಗ್ರಹಕ್ಕೆ, ಸರಿನಾ? ಇದಕ್ಕೆ ಮಾಮ್ ಹಲವಾರು ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದನ್ನ ಕೇಳ್ಬೋದು. ನೀವು ನೆನ್ಪಿಟ್ಕೊಳ್ಳಿ, 5 ನವೆಂಬರ್ 2013 ಇದನ್ನ ಮಂಗಳ ಗ್ರಹಕ್ಕೆ ಕಳಿಸಲಾಗಿದೆ. ಇದು ಯಾವಾಗ ತಲುಪಿದೆ? ಸೆಪ್ಟೆಂಬರ್ 14, 2014 ಈ ಗ್ರಹ ಮಂಗಳ ಗ್ರಹದ ಕಕ್ಷೆಯನ್ನ ತಲುಪಿದೆ. ಯಾಕಂದ್ರೆ ಮಂಗಳದ ಗ್ರಹದ ಒಂದು ಅಧ್ಯಯನ ಮಾಡ್ಲಿಕ್ಕೆ. ಮಂಗಳವು ಕೂಡ ಭೂಮಿ ನಂತರ ಬರುವಂತ ಗ್ರಹ, ಇದು ಕೂಡ ಸೂರ್ಯನಿಂದ ಅತಿ ಹತ್ತಿರದಲ್ಲಿರುವಂತ ಗ್ರಹನೂ ಅಲ್ಲ, ಹಾಗೆ ಅತಿ ದೂರದಲ್ಲಿರುವಂತ ಗ್ರಹನೂ ಅಲ್ಲ. ಅಂದ್ರೆ ಮುಖ್ಯವಾಗಿ ಅಲ್ಲಿ ಏನಾದ್ರೂ ಜೀವ ಇದೆಯಾ, ಜೀವ ಇರಕ್ಕೆ ಅನುಕೂಲವಾಗುವಂತ ವಾತಾವರಣ, ನೀರಿದೆಯಾ, ಗಾಳಿ ಇದೆಯಾ, ಇದನ್ನೆಲ್ಲ ಪರೀಕ್ಷೆ ಮಾಡಿ ಈ ಉಪಗ್ರಹ ನಮ್ಗೆ ವಿಷಯಗಳನ್ನ ರವಾನೆ ಮಾಡ್ಲಿಕ್ಕೋಸ್ಕರ ಈ ಉಪಗ್ರಹನ ಕಳಿಸಿದೆ. ಇದು ಒಂದು ಹೆಮ್ಮೆ ಅಂದ್ರೆ ಇದು ನಮ್ಮ ದೇಶದ್ದು, ಏಷ್ಯಾದಲ್ಲಿ ಅಥವಾ ಇಡೀ ಒಂದು ಜಗತ್ನಲ್ಲಿಯೇ ಮೊದಲನೇ ಬಾರಿಗೆ ಕಳಿಸಿದ, ಮೊದಲನೇ ಬಾರಿಗೆ ಯಶಸ್ವಿಯಾಗಿ ಬೇರೆ ಯಾವುದು ಹೋಗಿಲ್ಲ. ನಮ್ಮ ಮಾಮ್ ಅಥವಾ ಮಂಗಳ ಗ್ರಹ, ಮಂಗಳಯಾನ ಈ ಉಪಗ್ರಹವೇ ಮೊದಲೇ ಬಾರಿಗೆ ಹೋಗಿರುವಂತದ್ದು. ಅಂದ್ರೆ ಬೇರೆ ಬೇರೆ ದೇಶಗಳು ಹಲವಾರು ಪ್ರಯತ್ನಗಳ ನಂತರ ಉಪಗ್ರಹಗಳು ಅವರದ್ದು ಕೂಡ ಹೋಗಿದೆ, ಆದ್ರೆ ನಮ್ಮ ದೇಶ ಏಷ್ಯಾದಲ್ಲಿ, ನಮ್ಮ ಖಂಡ ಯಾವುದು? ಏಷ್ಯಾ ಖಂಡ. ಈ ಏಷ್ಯಾ ಖಂಡದಲ್ಲಿ ನಮ್ಮ ದೇಶನೇ ಮೊದಲೇ ಬಾರಿಗೆ ಕಳಿಸಿರುವಂತಹ ಒಂದು ಉಪಗ್ರಹವಾಗಿದೆ. ಹಾಗೆ ಇದು ಯಾವುದೇ ಅಡಚಣೆ ಇಲ್ಲದೆ ಮಂಗಳದ ಕಕ್ಷೆಯನ್ನ ತಲುಪಿದೆ, ಅಲ್ಲಿನ ಅಧ್ಯಯನವನ್ನ ಮಾಡಿ
ಆ ಗ್ರಹದಲ್ಲಿ ಏನೇನಿದೆ, ಯಾವೆಲ್ಲ ಅಂಶಗಳಿದೆಯಾ, ಜೀವಿಗಳಿಗೆ ಇರಲಿಕ್ಕೆ ಅವಶ್ಯಕವಾದಂಥ ವಾತಾವರಣವಿದೆಯಾ, ಅದನ್ನು ಅಧ್ಯಯನ ಮಾಡಿ ಭೂಮಿಗೆ ರವಾನಿಸ್ತಾ ಇದೆ. ಸರಿನಾ? ಇದು ನಮ್ಮ ಹೆಮ್ಮೆ ಆಗಿದೆ ಮಕ್ಕಳೇ. ಕೆಂಪು ಗ್ರಹಕ್ಕೆ ಉಪಗ್ರಹವನ್ನು ಕಳಿಸಿದ ಮೊದಲ ದೇಶ ನಮ್ಮ ದೇಶ, ಹೆಮ್ಮೆಯಿಂದ ನೀವು ಹೇಳ್ಕೊಳ್ಬೋದು. ಸರಿನಾ? ಈಗ ನಾವು ಮುಂದಿನ ಗ್ರಹದ ಬಗ್ಗೆ ತಿಳಿದುಕೊಳ್ಳೋಣ. ಯಾರು ಆ ಮಂತ್ರ ಆ ಹಾಡಿತ್ತಲ್ಲ ಅದನ್ನ ನೆನ್ಪು ಮಾಡ್ಕೊಳ್ಳೋಣ. ಮೊದಲೇದು ಹೇಳಿ ಜೋರಾಗಿ, ಇನ್ನೂ ಜೋರಾಗಿ. ಬುಗುರಿಯ ಆಟ, ಶುಕಗಳ ನೋಟ, ಭೂರಿಯ ಊಟ, ಮಂಗನ ಕಾಟ, ಗುರುಗಳ ಪಾಠ. ಅಂದ್ರೆ ಯಾವ ಗ್ರಹ ಈಗ? ಹೌದು, ಈಗ ಗುರುಗ್ರಹ. ಗುರುಗ್ರಹಕ್ಕೂ ಹೋಗೋದ್ಕಿಂತ ಮುಂಚೆ ನಿಮ್ಗೆ ಏನು ಹೇಳಿ, ಒಂದು ಚಿಕ್ಕ ಪ್ರಶ್ನೆ. ಭೂಮಿಯು ಸೂರ್ಯನ ಸುತ್ತ ಸುತ್ತಲೂ ತೆಗೆದುಕೊಳ್ಳುವ ದಿನಗಳು. ಭೂಮಿಯು ಸೂರ್ಯನ ಸುತ್ತ ಸುತ್ತಲೂ ತೆಗೆದುಕೊಳ್ಳುವ ದಿನಗಳು. ಆಯ್ಕೆ ಎ 225, ಆಯ್ಕೆ ಬಿ 88.5, ಆಯ್ಕೆ ಸಿ 687, ಆಯ್ಕೆ ಡಿ 365.25. ಎಷ್ಟು ದಿನ ಮಕ್ಕಳೇ? ವೆರಿ ಗುಡ್, ಆನ್ಸರ್ ಮಾಡಿದ್ರಿ ಅಲ್ವಾ? ಸರಿ, ಹಾಗೇನೆ ಈಗ ಗುರುಗ್ರಹ. ಗುರುಗ್ರಹ ಎದ್ನಿತ್ ಹೇಳ್ತಾ ಇದ್ದೆ, ಹಲೋ ನಾನು ಗುರುಗ್ರಹ. ಹಾಗೆ ಗುರುಗ್ರಹದ ಏನೇನು ಲಕ್ಷಣ ಇದೆಯಪ್ಪ ಹೇಳ್ಬಿಡಪ್ಪ, ಅದನ್ನು ಕೇಳ್ಕೊಬಿಡೋಣ. ಸರಿ, ಏನೇನಿದೆ ಗುರುಗ್ರಹ? ಸೂರ್ಯನಿಂದ ಇರುವಂತಹ ಐದನೆಯ ಸಾಮ್ರಾಜ್ಯ ಮಕ್ಕಳೇ. ಸರಿನಾ? ಆ ಹಾಡಲ್ಲೂ ಕೂಡ ನಿಮ್ಗೆ ಗೊತ್ತಾಗತ್ತೆ, ಇದ್ರ ಕಕ್ಷೆಗಳಲ್ಲೂ ಸೂರ್ಯನಿಂದ ಇರುವ ದೂರಕ್ಕನುಗುಣವಾಗಿ ಗುರುಗ್ರಹ ಐದನೆಯ ಸಾಮ್ರಾಜ್ಯವಾಗಿದೆ ಮಕ್ಕಳೇ. ಈ ಗುರುಗ್ರಹದ ಇನ್ನೆಷ್ಟು ವಿಶೇಷತೆಗಳಿದೆ ತಿಳ್ಕೊಳ್ಳೋಣ. ಇದು ಎಷ್ಟು ದೊಡ್ಡದಿದೆ ಅಂದ್ರೆ ಮಕ್ಕಳೇ, ಇದರಲ್ಲಿ 100 ಭೂಮಿಯನ್ನ ತುಂಬಬಹುದಂತೆ. 100 ಭೂಮಿ ತುಂಬಿದ್ರೂ ಇದರಲ್ಲಿ ಅಷ್ಟು ಅಷ್ಟು ಗಾತ್ರದ್ದಾಗಿದೆ. ಇದು ಭೂಪ್ರದೇಶಗಳನ್ನ ಹೊಂದಿಲ್ಲ ಮಕ್ಕಳೇ, ಇದು ಅನಿಲಗಳಿಂದ ಮಾಡಿರುವಂತಹ ಗ್ರಹ. ಅನಿಲಗಳು ತುಂಬಾ ಒತ್ತೊತ್ತೊತ್ತಾಗಿ ಇರುವಂತಹ ಗ್ರಹ ಇದು ಗುರುಗ್ರಹ. ಅಂದ್ರೆ ನಮ್ಮ ಸೌರವ್ಯೂಹದಲ್ಲ ಎಲ್ಲಾ ಗ್ರಹಗಳನ್ನ ಅದರಲ್ಲಿ ಹಾಕ್ಬಿಡ್ಬೋದು, ಸೂರ್ಯನ್ ಬಿಟ್ಟು ಎಲ್ಲಾನು ಹಾಕ್ಬಿಟ್ರು ಇನ್ನು ಸ್ವಲ್ಪ ಜಾಗ ಇರುತ್ತೆ. ಅಂದ್ರೆ 100 ಭೂಮಿಗಳು ಇದಕ್ಕೆ ಸಮ, ಒಂದು ಗ್ರಹ ಆಗುತ್ತೆ. ಒಂದು ಗ್ರಹದ ಇದರ ಒಂದು ದ್ರವ್ಯರಾಶಿ ಕೂಡ ಹೆಚ್ಚಿಗೆ ಮಕ್ಕಳೇ. ಹಾಗೆ ಇದರಲ್ಲಿ 100 ಭೂಮಿಗಳನ್ನ ತುಂಬುವಷ್ಟು ದೊಡ್ಡ ಗಾತ್ರದ್ದಾಗಿದೆ. ಅತಿ ದೊಡ್ಡ ಗಾತ್ರದ ಒಂದು ಗ್ರಹ ಸೌರ ವ್ಯೂಹದಲ್ಲಿ ಅತ್ಯಂತ ದೊಡ್ಡದಾದಂತ ಗ್ರಹ ಅಂದ್ರೆ ಗುರುಗ್ರಹ. ಸರಿನಾ? ಹಾಗೆ ಇದ್ರೆ ಏನ್ ಲಕ್ಷಣಗಳಿದೆ, ಇನ್ನೇನು? ಹೌದು, ನಾನು ಈಗಾಗ್ಲೇ ಹೇಳದ್ನಲ್ಲ, ಇದು ಸುತ್ತುತ್ತಿರುವ ಅನಿಲಗಳಿಂದ ತುಂಬಿದೆ ಮಕ್ಕಳೇ ಇದು. ಹಾಗೆ ಗಟ್ಟಿಯಾದ ಭೂಪ್ರದೇಶ, ನಮ್ಮ ಒಂದು ವಾತಾವರಣ ಇರುವಂತಹ ವಾತಾವರಣದಲ್ಲಿ ನಮ್ಮ ಭೂಪ್ರದೇಶ ಇರುವಂತೆ ಇದರಲ್ಲಿ ಯಾವುದೇ ರೀತಿ ಪ್ರದೇಶಗಳಿಲ್ಲ. ಇದು ತುಂಬಾ ಒತ್ತೊತ್ತಾಗಿರುವ ಅನಿಲಗಳಿಂದ ತುಂಬಿರುವಂತಹ ಗ್ರಹ ಆಗಿದೆ. ಗ್ಯಾಸ್ ಜೈಂಟ್, ಅನಿಲಗಳ ದೊಡ್ಡ ಗ್ರಹ ಅಂತ ಕೂಡ ಹೇಳ್ತಾರೆ. ಇದನ್ನ ಜುಪಿಟರ್ ಅಂತ ಇಂಗ್ಲಿಷ್. ಹೌದು ಮಕ್ಕಳ, ಇದನ್ನ ಇಂಗ್ಲಿಷ್ ಅಲ್ಲಿ ಜುಪಿಟರ್ ಅಂತ ಕರೀತಾರೆ. ಸರಿನಾ? ಹಾಗೇನೆ ಇದರಲ್ಲಿ ಮಕ್ಕಳೇ 3 ಭೂಮಿಯನ್ನ ಹೊಂದುವಷ್ಟು ದೊಡ್ಡ ಮಚ್ಚೆ ಇದೆ. ಇದು ಕೆಂಪು ಮಚ್ಚೆ ಅಂತ ಇದಕ್ಕೆ ಹೇಳ್ತಾರೆ. ಇದು ಈ ಕೆಂಪು ಮಚ್ಚೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದರಲ್ಲಿ 3 ಭೂಮಿಗಳನ್ನ ತುಂಬುವಷ್ಟು ದೊಡ್ಡ ಮಚ್ಚೆ ಇದೆಯಂತೆ. ಊಹೆ ಮಾಡ್ಕೊಳ್ಳಿ ಮಕ್ಕಳೇ, ಎಷ್ಟು ದೊಡ್ಡದಾಗಿದೆ ಗುರುಗ್ರಹ ಅನ್ನೋದು. ಆ ಒಂದು ಮಚ್ಚೆಯಲ್ಲೇ ನಮ್ಮ ಭೂಮಿ ಇರುವಂತಹ ಗಾತ್ರದ 3 ಭೂಮಿಗಳನ್ನ ತುಂಬಿಸ್ಬೋದಂತೆ. ಸರಿನಾ? ಹಾಗೇನೆ ಇದರ ಸುತ್ತಲೂ ಕೂಡ ಧೂಳು ಮತ್ತೆ ಹಿಮದ ಕಣಗಳಿಂದ ಕೂಡಿದ ತೆಳ್ಳನೆಯ ಉಂಗುರ ಇದೆ ಅಂತೆ. ತೆಳ್ಳನೆ ಈ ರೀತಿ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ರೀತಿ ಉಂಗುರಗಳಿದೆ ಅಂತೆ. ಆ ಉಂಗುರವು ಧೂಳು ಮತ್ತೆ ಹಿಮದ ಕಣಗಳಿಂದ ಕೂಡಿದೆಯಂತೆ. ಸರಿನಾ? ಹಾಗೆ ಇದು ಸೂರ್ಯನನ್ನ ಸುತ್ತಲಿಕ್ಕೆ ಎಷ್ಟು ದಿನ ತೆಗೆದುಕೊಳ್ಳುತ್ತೆ ಭೂಮಿಗೆ ಹೋಲಿಸಿದಾಗ ನೋಡೋಣ. ಭೂಮಿಗೆ ಹೋಲಿಸಿದಾಗ ನೋಡಿ ಎಷ್ಟು ಭೂಮಿ ಸುತ್ತೋಡಿತಾನೆ ಇದೆ. ಒಂದ್ ಸುತ್ತಾಯ್ತು ಅಲ್ವಾ, ಈಗ ಎಷ್ಟನೇ ಸುತ್ತಾಗತ್ತೆ ನೋಡೋಣ. 2 ಸುತ್ತಾಯ್ತು, ಹಾಗೆ 3ನೇ ರೌಂಡ್ ಆಯ್ತು ಭೂಮಿದು. ಭೂಮಿಯಲ್ಲಿ ವರ್ಷಗಳು ಕಳೀತಾ ಇದೆ. ಎಷ್ಟು ವರ್ಷ ಆಯ್ತಪ್ಪ? 1, 2, 3, 4, 5, 6, 7, 8, 9, 10,
ಹನ್ನೆರಡು. ಸರಿನಾ? ಇಲ್ಲಿ ಮಕ್ಕಳೇ, ಭೂಮಿ ಹನ್ನೆರಡು ಸುತ್ತು ಸೂರ್ಯನನ್ನ ಸುತ್ತಿದ್ರೆ ಗುರುಗ್ರಹ ಒಂದು ಸುತ್ತು ಸುತ್ತಲಿಕ್ಕೆ ಹನ್ನೆರಡು ವರ್ಷಗಳು ಹಿಡಿಯುತ್ತೆ, ಭೂ ವರ್ಷಗಳು ಹಿಡಿಯುತ್ತೆ. ಸರಿನಾ? ಅಂದ್ರೆ ಇದು ಹನ್ನೆರಡು ವರ್ಷವನ್ನ ತೆಗೆದುಕೊಳ್ಳುತ್ತೆ ಸೂರ್ಯನನ್ನ ಸುತ್ತಲಿಕ್ಕೆ. ಅದು ನೋಡು, ಕೌಂಟ್ ಮಾಡ್ತಾ ನಿಂತಿದೆ, ಲೆಕ್ಕ ಮಾಡ್ತಾ ನಿಂತಿದೆ. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ಒಂಬತ್ತು, ಹತ್ತು, ಹನ್ನೆರಡು ವರ್ಷಗಳನ್ನ, ಭೂ ವರ್ಷಗಳನ್ನ ತೆಗೆದುಕೊಳ್ಳುತ್ತೆ. ಮಕ್ಕಳೇ, ಈಗ ನಾವು ಯಾವ್ಯಾವ ಗ್ರಹದ ಬಗ್ಗೆ ಕಲ್ತಾ ಇತ್ತು? ಹೌದು, ಬುಧ ಗ್ರಹದ ಬಗ್ಗೆ ಕಲ್ತಾ ಇತ್ತು, ಹಾಗೆ ಮಂಗಳ ಗ್ರಹದ ಬಗ್ಗೆ ಕಲ್ತಾ ಇತ್ತು, ಹಾಗೆ ನಮ್ಮ ಭೂಮಿಯ ಬಗ್ಗೆ ಹಲವಾರು ಮಾಹಿತಿಗಳನ್ನ ತಿಳ್ಕೊಂಡಾಯ್ತು. ಮತ್ತೆ ನಾವು ಯಾವ ಗ್ರಹದ ಬಗ್ಗೆ ತಿಳ್ಕೊಂಡ್ವಿ? ಮಂಗಳದ ಬಗ್ಗೆ ತಿಳ್ಕೊಂಡ್ವಿ, ಹಾಗೇನೆ ಶುಕ್ರ ಗ್ರಹ, ಹಾಗೆ ಐದನೇದಾಗಿ ನಾವು ಗುರುಗ್ರಹದ ಬಗ್ಗೆ ತಿಳಿದುಕೊಂಡ್ವಿ ಇವತ್ತಿನ ಕ್ಲಾಸ್ ಅಲ್ಲಿ. ಮುಂದಿನ ಕ್ಲಾಸ್ ನಲ್ಲಿ ಇನ್ನು ಉಳಿದಂತಹ ಗ್ರಹಗಳ ಬಗ್ಗೆ ತಿಳಿದುಕೊಳ್ಳೋಣ. ಮಕ್ಕಳೇ, ನಿಮ್ಗೆ ನಾಳೆ ಮತ್ತೆ ನಾಡ್ದು ಏನಿದೆ, ಹಬ್ಬ ಇದೆ ಅಲ್ವಾ? ಈದ್ ಮಿಲಾದ್ ಹಬ್ಬ ಇದೆ, ಹಾಗೆ ಕ್ರಿಸ್ಮಸ್ ಹಬ್ಬ ಇದೆ. ಎಲ್ಲರಿಗೂ ಕೂಡ ಹಬ್ಬದ ಶುಭಾಶಯಗಳು. ಮಕ್ಕಳೇ, ಹಬ್ಬನ ಚೆನ್ನಾಗ್ ಮಾಡಿ, ಸರಿನಾ? ಆ ಪ್ರಯುಕ್ತ ನಿಮ್ಗೆ ಟೆಲಿ ಎಜುಕೇಶನ್ ಇಂದ ಯಾವುದೇ ಕ್ಲಾಸ್ಗಳು ನಡೆಯೋದಿಲ್ಲ. ಶನಿವಾರ ನಿಮ್ಗೆ ಗಣಿತದ ತರಗತಿಗಳು ನಡೆಯುತ್ತೆ. ನಿಮ್ಗೆ ಐದನೇ ತರಗತಿ ಮಕ್ಕಳಿಗೆ, ಮಕ್ಕಳೇ, ಒಂಬತ್ತುವರೆಯಿಂದ ಹತ್ತು ಹತ್ತರ ತನಕ ಮಾನಸಿಕ ಗಣಿತ, ಮೆಂಟಲ್ ಅರ್ಥಮೆಟಿಕ್ ಅನ್ನೋ ಒಂದು ಗಣಿತದ ತರಗತಿ ನಡೆಯುತ್ತೆ. ಸರಿನಾ? ಈ ಒಂದು ಕ್ಲಾಸ್ ನಲ್ಲಿ ನಿಮ್ಗೆ ಯಾವುದೇ ರೀತಿ ಸಂದೇಹಗಳಿದ್ರೆ ನೀವು ಪರದೆ ಮೇಲೆ ಕಾಣುವಂತ ನಂಬರ್ಗೆ ಮಿಸ್ ಕಾಲ್ ಕೊಟ್ಟು ನಿಮ್ಮ ಸಂದೇಹಗಳನ್ನ ಬಗೆಹರಿಸ್ಕೊಳ್ಳಿ. ಸರಿನಾ? ಹಬ್ಬ ಚೆನ್ನಾಗಿ ಮಾಡಿ ಮಕ್ಕಳೇ, ಎಂಜಾಯ್, ಬಾಯ್. ಮಕ್ಕಳೇ, ಇಂಟರ್ನೆಟ್ ಸೌಲಭ್ಯ ಇರೋರು ಇಂಟರ್ನೆಟ್ ಮುಖಾಂತರ ಪ್ರಶ್ನೆಗಳನ್ನು ಕೇಳಿ. ಮತ್ತೆ ನಿಮಗೆ ನಾಳಿನ ಈದ್ ಮಿಲಾದ್ ಮತ್ತು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು ಮಕ್ಕಳೇ.